ವಚನಾ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಒಂದನೇ ಸಮುವೇಲ ಅಧ್ಯಾಯ ಮೂರು. ಸಮುವೇಲನಿಗೆ ಕೇಳಿ ಬಂದ ದೇವೋಕ್ತಿ. ಬಾಲಕ ಸಮುವೇಲನು ಏಲಿಯ ನೇತೃತ್ವದಲ್ಲಿ ಸರ್ವೇಶ್ವರನ ಸೇವೆ ಮಾಡುತ್ತಾ ಬಂದನು. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳ ಆಗಿದ್ದವು. ದೇವ ದರ್ಶನಗಳು ಅಪರೂಪವಾಗಿ ಬಿಟ್ಟಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೂ ಮೊಬ್ಬಾಗುತ್ತಾ ಬಂದು ಕುರುಡನಂತಾಗಿ ಬಿಟ್ಟಿದ್ದನು. ಒಂದು ರಾತ್ರಿ ಅವನು ತನ್ನ ಕೋಣೆಯಲ್ಲಿ ಮಲಗಿದ್ದನು. ಸಮುವೇಲನು ಸರ್ವೇಶ್ವರನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ದೇವರ ದೀಪ ಇನ್ನೂ ಉರಿಯುತ್ತಿತ್ತು. ಆಗ ಸರ್ವೇಶ್ವರ ಸ್ವಾಮಿ ಸಮುವೇಲನನ್ನು ಕರೆದರು. ಸಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಏಲಿ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಸಮುವೇಲನು ಹೋಗಿ ಮಲಗಿದನು. ಸರ್ವೇಶ್ವರ ಪುನಃ ಸಮುವೇಲನೇ ಎಂದು ಕರೆದರು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿಲ್ಲವೇ ಎಂದನು. ಅವನು, ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಈವರೆಗೂ ಸಮುವೇಲನಿಗೆ ಸರ್ವೇಶ್ವರನ ನೇರ ಅನುಭವ ಆಗಿರಲಿಲ್ಲ. ದೇವರ ವಾಣಿ ಅವನಿಗೆ ಕೇಳಿಸಿರಲಿಲ್ಲ. ಸರ್ವೇಶ್ವರ ಸಮುವೇಲನನ್ನು ಮೂರನೇ ಸಾರಿ ಕರೆದರು. ಅವನು ತಟ್ಟನೆ ಏಲಿಯ ಹತ್ತಿರ ಓಡಿ ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವರು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಮುವೇಲನಿಗೆ, ಹೋಗಿ ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪನೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಹೇಳು ಎಂದನು. ಸಮುವೇಲನು ಹಿಂದಿರುಗಿ ಹೋಗಿ ತನ್ನ ಸ್ಥಳದಲ್ಲೇ ಮಲಗಿಕೊಂಡನು. ಸರ್ವೇಶ್ವರ ಪ್ರತ್ಯಕ್ಷರಾಗಿ ಹಿಂದಿನಂತೆಯೇ ಸಮುವೇಲನೇ ಸಮುವೇಲನೇ ಎಂದರು. ಸಮುವೇಲನು, ಅಪ್ಪನೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ ಎಂದನು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಬ್ಬಾಕೆ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಸಭಿಕರಲ್ಲಿ ಕೇಳುತ್ತಾರೆ, ಇಸ್ ದುನಿಯಾಮಿ ಸಬ್ಕೆ ಸುಖಿ ಇನ್ಸಾನ್ ಕೌನೆ, ಇಸ್ ದುನಿಯಾ ಮೇ ಸಬ್ಕೆ ಸುಖಿ ಇನ್ಸಾನ್ ವಹಿ ಓತಾ ಹೇ ಓ ರಾತ್ ಕೋ ದೋ ಪೆಗ್ ಮಾರ್ಕೆ ಸೋತಾ ಹೇ. ಪ್ರಿಯರೇ, ರಾತ್ರಿ ಎರಡು ಪೆಗ್ ಕುಡಿತ ಸೇವನೆ ಮಾಡಿ ಮಲಗಿದವ ಜಗತ್ತಿನಲ್ಲಿ ಅತಿ ಸಂತೋಷ ವ್ಯಕ್ತಿ ಎಂಬ ಸಾಧಾರಣ ಹೇಳಿಕೆಯನ್ನು ಈ ಕಾರ್ಯನಿರೂಪಕ್ಕೆ ಕೊಡುವಾಗ ನಮ್ಮ ಬೈಬಲ್ನಲ್ಲಿ ದೇವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ದೇವರ ಸಾಮ್ರಾಜ್ಯವನ್ನು ಅನುಭವಿಸುವ ವ್ಯಕ್ತಿ ಅತಿ ಸಂತುಷ್ಟಿ, ಅತಿ ಸಂತುಷ್ಟ ವ್ಯಕ್ತಿ ಅಂತ. ದೇವರ ಜೊತೆಗೆ ಇರುವ ವ್ಯಕ್ತಿ ಅತಿ ಸಂತುಷ್ಟ, ಅತಿ ಸಂತುಷ್ಟೆ. ಯಾರು ದೇವರ ಜೊತೆಗೆ ಇರುತ್ತಾರೋ ಅವರು ಅತೀ ಸಂತುಷ್ಟ ವ್ಯಕ್ತಿಯಾಗಿರುತ್ತಾರೆ. ಬೈಬಲ್ನಲ್ಲಿ ಪೂರ್ಣ ಪುಸ್ತಕ ಓದಿದ ಒಬ್ಬ ವ್ಯಕ್ತಿಗೆ ಅನುಭವಕ್ಕೆ ಬರುವ ಒಂದು ವಾಕ್ಯ, ನಾನೇ ನಿನ್ನ ದೇವರು, ನೀನು ನನ್ನ ಪ್ರಜೆ, ಐ ಆಮ್ ಯುವರ್ ಗಾಡ್ ಆ್ಯಂಡ್ ಯು ಆರ್ ಮೈ ಪೀಪಲ್. ಈ ಸರಳ ಸಜ್ಜನಿಕೆಯ ಅರ್ಥಗರ್ಭಿತವಾದ ವಾಕ್ಯ, ಪ್ರಿಯರೇ, ದೇವರು ನಮ್ಮ ಜೊತೆಗೆ ಎಷ್ಟು ಹತ್ತಿರ ಇದ್ದಾರೆ, ದೇವರ ನಂಟು ಮಾನವನ ಜೊತೆಗೆ ಎಷ್ಟು ಹತ್ತಿರ ಉಂಟು ಎಂಬ ಬಗೆಗೆ ವಿವರಣೆ ಕೊಡುತ್ತದೆ. ಉತ್ಪತ್ತಿ ಆದಿಕಾಂಡ ಗ್ರಂಥದಲ್ಲಿ ನಾವು ದೇವರು ಜೊತೆಗೆ ಸಂಭಾಷಣೆ ಮಾಡುವುದು
ಮನುಷ್ಯ ಸೃಷ್ಟಿ ಮಾಡುವಾಗ ದೇವರು ಹೇಳುವ ಮಾತುಗಳನ್ನು ನಾವು ಕೇಳುತ್ತೇವೆ. ಲೆಟ್ ಅಸ್ ಕ್ರಿಯೇಟ್ ಮ್ಯಾನ್ ಇನ್ ಅವರ್ ಲೈಕ್ನೆಸ್ ಆ್ಯಂಡ್ ಇಮೇಜ್. ಮನುಷ್ಯನನ್ನು ನಾವು ನಮ್ಮ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿ ಮಾಡುವ ಎಂಬುದಾಗಿ ದೇವರು ನಮ್ಮನ್ನು ಅವರ ಸ್ವರೂಪ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ದೇವರೇ ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಜೀವಿಸ್ತಾರೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ದೇವರು ಅತಿ ಪ್ರೀತಿಯಿಂದ ಸಂಭಾಷಣೆ ಮಾಡುವುದು. ಮುಂದೆ ಈ ಬೈಬಲನ್ನು ಓದಿದ ಜ್ಞಾನಿಗಳು ಈ ವಾಕ್ಯ ಉಲ್ಲೇಖ ತ್ರಯೇಕ ದೇವರ ಬಗೆಗೆ ಹೇಳುತ್ತದೆ ಅಂತ ತಿಳಿಸುತ್ತಾರೆ. ಪಿತಾ ದೇವರು, ಸೃಷ್ಟಿಕರ್ತ ದೇವರು, ನಮ್ಮ ವಿಮೋಚಕ ರಕ್ಷಕ ಯೇಸು ಕ್ರಿಸ್ತ ದೇವರು ಹಾಗೂ ಪವಿತ್ರಾತ್ಮ ದೇವರು ಒಬ್ಬ ವ್ಯಕ್ತಿಯಲ್ಲಿರುವ ಮೂವರು, ಒಂದು ದೇವರಲ್ಲಿರುವ ಮೂವರು ವ್ಯಕ್ತಿಗಳು, ತ್ರಯೇಕ ದೇವ ಏಕದೇವರು ನಮ್ಮೊಟ್ಟಿಗೆ ಜೀವಿಸುತ್ತಾರೆ. ಆ ಪ್ರೀತಿಯಿಂದ ಆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ನಮ್ಮೊಟ್ಟಿಗೇ ಜೀವಿಸುವುದು ಬೈಬಲ್ನ ಪ್ರಕಟಣೆಯಲ್ಲಿ ದೇವರು, ದೇವರ ಮಗನಾದ ಯೇಸು ಕ್ರಿಸ್ತರು ನಮಗೆ ನೀಡಿದ ಸತ್ಯ ಪ್ರಕಟಣೆ. ಯೇಸು ಕ್ರಿಸ್ತರು ದೇವರ ಪುತ್ರನಾಗಿ ಭೂಮಿಗೆ ಜನಿಸಿ ಕಷ್ಟ ಮರಣವನ್ನು ಅನುಭವಿಸಿ ಆ ಶಿಲುಬೆ ಮರಣಯಾತನೆ ನೋಡಿದ ಒಬ್ಬ ಶತಪತಿ ಹೀಗೆ ಉದ್ಘೋಷಿಸುತ್ತಾನೆ, ನಿಜವಾಗಿ ಈತ ದೇವರು, ದೇವಪುತ್ರ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಯೌದ್ಯ ಜನಾಂಗದ ಚರಿತ್ರೆ ಓದುವಾಗ, ಯೇಸುವಿನ ಪ್ರಕಟಣೆ ವಿಶ್ಲೇಷಣೆ ಮಾಡುವಾಗ ನಾವು ಕೆಳಗಿನ ಸತ್ಯಗಳನ್ನು ಅರಿಯುತ್ತೇವೆ. ಮೊದಲನೆಯದಾಗಿ, ದೇವರ ಜೊತೆಗೆ ಕೆಲಸ ಮಾಡುವಾಗ ವ್ಯಕ್ತಿಗತವಾಗಿ ಹಾಗೂ ಸಮುದಾಯಕ್ಕೆ ದೇವರು ಕೊಡುವ ಆಶೀರ್ವಾದ ಸ್ಫೂರ್ತಿ. ಬೈಬಲ್ನಲ್ಲಿ ನಾವು ಓದಿ ಆ ಅರ್ಥವನ್ನು, ಬೈಬಲ್ನ ಸಾರಾಂಶವನ್ನು ಗ್ರಹಿಸುವಾಗ ನಮಗೆ ಒಟ್ಟಾರೆಯಾಗಿ ಸಿಗುವ ಸತ್ಯ, ಮೊದಲನೆಯದಾಗಿ ದೇವರ ಜೊತೆಗೆ ನಾವು ಕೆಲಸ ಮಾಡುವಾಗ ವ್ಯಕ್ತಿಗತವಾಗಿ ನಮ್ಮ ಸಮುದಾಯಕ್ಕೆ ದೇವರು ಕೊಡುವ ಆಶೀರ್ವಾದಗಳು. ಎರಡನೆಯದಾಗಿ, ದೇವರಿಂದ ನಾವು ಯಾವಾಗ ದೂರ ಸರಿಯುತ್ತೇವೆಯೋ ಆವಾಗ ನಮಗೆ ಸಿಗುವ ಶಿಕ್ಷೆ. ಮೊದಲನೆಯ ವಿಚಾರ, ಮೊದಲನೆಯ ವಿಷಯ ನಾವು ಗಮನಿಸೋಣ. ದೇವರ ಜೊತೆಗೆ ಕೆಲಸ ಮಾಡುವಾಗ ವ್ಯಕ್ತಿಗತವಾಗಿ ಹಾಗೂ ಸಮುದಾಯಕ್ಕೆ ದೇವರು ನಮಗೆ ಕೊಡುವ ಆಶೀರ್ವಾದ. ಸಮುವೇಲರಿಗೆ ದೊರೆಯುವ ಪ್ರತಿಫಲ ಹಳೆ ಒಡಂಬಡಿಕೆಯಲ್ಲಿ. ಎರಡನೆಯದಾಗಿ, ಸಂತ ಪೌಲರಿಗೆ ಸಿಗುವ ದರ್ಶನ, ಅವರ ಜೀವನ ಪರಿವರ್ತನೆ, ದೇವರಿಂದ ಅವರಿಗೆ ಸಿಗುವ ಅಪಾರ ಕೃಪೆಯ ಸುರಿಮಳೆ ಹಾಗೂ ಅವರು ಸೃಷ್ಟಿಸುವ ವಿವಿಧ ಸಮುದಾಯಗಳು. ದೇವರು ಸಮುದಾಯದೊಂದಿಗೆ ವ್ಯವಹರಿಸುತ್ತಾರೆ. ಆದ್ದರಿಂದ ಯೇಸು ಶಿಷ್ಯರನ್ನು ಆಯ್ಕೆ ಮಾಡುವುದು ದೇವರ ಸಮಾಗಮ ಮನುಷ್ಯರಲ್ಲಿ, ದೇವರ ನಂಟು ಮನುಷ್ಯರ ಜೊತೆಗೆ. ಏಲಿಯ ಯಾಜಕ, ಅವರಿಂದ ಸಮುದಾಯಕ್ಕೆ ಸಿಗುವ ಆಶೀರ್ವಾದ, ಸಾಮುವೇಲರಿಂದ ಸಮುದಾಯಕ್ಕೆ ಸಿಗುವ ಆಶೀರ್ವಾದ, ಸೌಲು, ದಾವೀದ, ಸಾಲೋಮನ್, ಬಲಿಷ್ಠರಾಯರು ಇಸ್ರೇಲ್ ಜನಾಂಗಕ್ಕೆ ದೇವರಿಂದ ಪಡೆದು ಆ ಜನಾಂಗಕ್ಕೆ, ಆ ಸಮುದಾಯಕ್ಕೆ ಕೊಟ್ಟ ಆಶೀರ್ವಾದ, ಇವೆಲ್ಲ ವಿಷಯಗಳನ್ನು ನಾವು ಧ್ಯಾನಿಸುವ. ಪ್ರಿಯರೇ, ಮೊದಲನೇ ವಿಷಯಕ್ಕೆ ನಾವು ಬರುವ. ದೇವರ ಜೊತೆಗೆ ನಾವು ಜೀವಿಸುವಾಗ, ದೇವರ ನಮ್ಮೊಟ್ಟಿಗೆ ಇರುವಾಗ ನಮಗೆ ಸಿಗುವ ಪ್ರತಿಫಲ. ಏಲಿ ಎಂಬ ಯಾಜಕರು ನಿಷ್ಠೆಯಾಗಿದ್ದರು, ನಿಷ್ಠೆಯಿಂದ ತನ್ನ ಸಮುದಾಯಕ್ಕೆ ಸೇವೆ ಕೊಡ್ತಾ ಇದ್ದರು. ಪ್ರಾಮಾಣಿಕ ವ್ಯಕ್ತಿ ಏಲಿಯ ಹಿರಿಯ ಮುಖಂಡ, ಯೌದ್ಯ ಜನಾಂಗಕ್ಕೆ ಸೇವೆ ಕೊಡುವಾಗ ಪ್ರಾಮಾಣಿಕ ವ್ಯಕ್ತಿಗತವಾದ ಅನುಕಂಪವನ್ನು, ಸತ್ಯವನ್ನು, ನಿಷ್ಠೆಯನ್ನು ತೋರಿಸುವಾಗ ದೇವರಿಂದ ಅಪಾರ ಸಿರಿ ಸಂಪತ್ತನ್ನು, ಆಶೀರ್ವಾದಗಳನ್ನು ಯೌದ್ಯ ಸಮುದಾಯಕ್ಕೆ ಏಲಿಯವರಿಂದ ಸಿಗುತ್ತದೆ. ಇವತ್ತಿನ ವಾಚನದಲ್ಲಿ ನಾವು ಕೇಳಿದ್ದೇವೆ, ಏಲಿ ಈ ಪ್ರಧಾನ ಯಾಜಕ, ಶ್ರೇಷ್ಠ ಗುರು ದೇವಾಲಯದಲ್ಲಿದ್ದರು. ಸಾಮುವೇಲ ಒಬ್ಬ ಪುಟ್ಟ ಬಾಲಕ, ದೇವ ಮಂದಿರದಲ್ಲಿದ್ದ, ದೇವರ ಮಂಜುಷ ಇರುವ ಹತ್ತಿರ ವಾಸ ಮಾಡ್ತಿದ್ದ, ಮಲಗಿದ್ದ. ಪ್ರಿಯರು, ಎಷ್ಟೊಂದು ಭಾಗ್ಯ, ದೇವರ ಹತ್ತಿರ ಇರುವ ಭಾಗ್ಯ ಸಾಮುವೇಲನಿಗೆ ಸಿಕ್ಕಿತ್ತು. ದೇವರು ಅವನನ್ನು ಕರೆಯುತ್ತಾರೆ. ಸಾಮುವೇಲನಿಗೆ ಇದರ ಅರಿವು ಇರುವುದಿಲ್ಲ, ಪುಟ್ಟ ಬಾಲಕ ಏನಂತ ತಿಳಿಯುವುದಿಲ್ಲ. ಸಾಮುವೇಲನೇ, ಸಾಮುವೇಲನೇ ಎಂದು ದೇವರು ಕರೆಯುವಾಗ ದೇವರ ಕರೆ ಅಂತ ಈ ಪುಟ್ಟ ಬಾಲಕನಿಗೆ ಗೊತ್ತಾಗುವುದಿಲ್ಲ. ಆದರೆ ಕೊನೆಯದಾಗಿ ಆತನು ಹೇಳುತ್ತಾನೆ, ಅಪ್ಪಣೆಯಾಗಲಿ,
ತಮ್ಮ ದಾಸನು ನಾನು ಕಾದಿದ್ದೇನೆ ಅಂತ. ಆದ್ದರಿಂದ ದೇವರ ನಂಟು, ದೇವರ ಸಮುದಾಯದ ಅನುಬಂಧ ಸಂಬಂಧ ಸಮುವೇಲನಿಗೆ ವ್ಯಕ್ತಿಗತವಾಗಿ ಸಿಗುತ್ತದೆ. ಆ ಸಮುವೇಲನಿಗೆ ಈ ಆಶೀರ್ವಾದ ಸಿಗಲು ಕಾರಣ ಏಲಿ ಮತ್ತು ಏಲಿಯ ಜೀವನ. ಯೆಹೂದ್ಯ ಜನಾಂಗಕ್ಕೆ ಏಲಿಯವರು ಒಬ್ಬ ಆದರ್ಶ ಯಾಜಕರಾಗಿದ್ದರು. ಹಾಗೆಯೇ ಸಮುವೇಲ, ದೇವರ ದರ್ಶನ ಪಡೆದ ಈ ಪುಟ್ಟ ಹುಡುಗ ಬೆಳೆಯುತ್ತಾ ಹೋಗುವಾಗ ಒಬ್ಬ ದೊಡ್ಡ ಪ್ರವಾದಿಯಾಗಿ, ಒಬ್ಬ ಆದರ್ಶ ಮುಖಂಡನಾಗಿ ಯೆಹೂದ್ಯ ಜನಾಂಗವನ್ನು ಮುನ್ನಡೆಸಿದ. ದಾವಿದನಿಗೆ ಪಟ್ಟಾಭಿಷೇಕ ಹಾಗೂ ಯೆಹೂದ್ಯ ರಾಜಕರಿಗೆ ಪಟ್ಟಾಭಿಷೇಕ ಮಾಡಿದ ಹಾಗೂ ನ್ಯಾಯಕರ್ತರಿಂದ ರಾಜಮನೆತನಕ್ಕೆ ಹೊಸ ಹಂತವನ್ನು ಸ್ವೀಕರಿಸಲು ಕಾರಣಕರ್ತನಾದ ಈ ಸಮುವೇಲ ಯೆಹೂದ್ಯ ಜನಾಂಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ದೇವರ ದರ್ಶನವನ್ನು ಪಡೆಯುತ್ತಾನೆ, ದೇವರಿಂದ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾವಾಗ ನಾವು ದೇವರ ಜೊತೆಗೆ ಇರುತ್ತೇವೆಯೋ ದೇವರಿಂದ ಪ್ರತಿಫಲ, ದೇವರಿಂದ ಆಶೀರ್ವಾದ, ದೇವರಿಂದ ಶ್ರೀರಕ್ಷೆ ದೊರೆಯುವುದನ್ನು ನಾವು ಕಾಣುತ್ತೇವೆ. ಹಾಗೆಯೇ ಪ್ರಿಯರೇ, ಸಂತ ಪೌಲರಿಗೆ ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನಗೊಂಡ ಸ್ವಾಮಿಯ ದರ್ಶನ ಸಂತ ಪೌಲನಿಗೆ ಸಿಕ್ಕಿತ್ತೋ ಆವಾಗ ಸಂತ ಪೌಲ ಜೀವನ ನಿಷ್ಠೆಯನ್ನು ಬದಲಿಸುತ್ತಾನೆ. ಕಂಟಕ, ದ್ರೋಹಿ, ದೋಷಿಯಾಗಿದ್ದ ವ್ಯಕ್ತಿ ಸಿಹಿಯಾದ ಯೇಸುವಿನ ವ್ಯಕ್ತಿತ್ವಕ್ಕೆ ಆಕರ್ಷಣೆಗೊಂಡು ತನ್ನ ಸರ್ವಸ್ವವನ್ನು ಯೇಸುವಿಗೆ ಸಮರ್ಪಣೆ ಮಾಡುತ್ತಾನೆ. ಸಂತ ಪೌಲನ ಜೀವನ ಪರಿವರ್ತನೆ ದೇವರಿಗೆ ಸಮರ್ಥನೆಯಾಗುತ್ತದೆ. ಜೀವನ ಪರಿವರ್ತನೆಯಿಂದ ದೇವರ ಅನ್ಯೋನ್ಯ ಸಂಬಂಧದಲ್ಲಿ ಸಂತ ಪೌಲ ಮುನ್ನಡೆಯುತ್ತಾನೆ. ಸಮುವೇಲನ ಸೇವೆಯಿಂದ ಪ್ರಿಯರೇ, ಸೌಲು, ದಾವಿದ್, ಸಲೋಮನ್ ಬಲಿಷ್ಠ ರಾಯರಾಗಿ ಇಸ್ರೇಲ್ ಜನಾಂಗದ ಬಲಿಷ್ಠ ನಾಯಕರಾಗುತ್ತಾರೆ. ಅವರ ಆಳ್ವಿಕೆಯ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಪ್ರಮುಖ ದೇಶಗಳಲ್ಲಿ ಯೆಹೂದ್ಯ ಜನಾಂಗ ಬಲವಾದ ಜನಾಂಗ, ದೇವರಿಂದ ಹೇರಳವಾದ ಸಂಪತ್ತನ್ನು, ಕೃಷಿಯನ್ನು, ಕೃಪೆಯನ್ನು, ದೇವರ ಪ್ರತಿಫಲವನ್ನು ಪಡೆದ ಜನಾಂಗವಾಗಿತ್ತು. ದಾವಿದ ಅರಸ ಬಲಿಷ್ಠನಾಗಿ ಎಲ್ಲ ಕಡೆ ಯುದ್ಧವನ್ನು ಮಾಡುತ್ತಾ ವಿಜಯೋತ್ಸವ ಆಚರಿಸುತ್ತಿದ್ದ ವಿಜಯಶಾಲಿಯಾದ ರಾಜನಾಗಿದ್ದ. ಅಂತೆಯೇ ಸಾಲೋಮನ್ ಬುದ್ಧಿವಂತ ರಾಜನಾಗಿದ್ದ. ಇವೆಲ್ಲ ಕೃಪಾಶೀರ್ವಾದ ಈ ಜನಾಂಗ ಹಾಗೂ ವ್ಯಕ್ತಿಗಳು, ರಾಜರು, ಮುಖಂಡರು ವ್ಯಕ್ತಿಗತವಾಗಿ ದೇವರ ಜೊತೆಗಿದ್ದು, ಸಮುದಾಯವು ಸಹ ಹಾಗೆ ದೇವರ ಜೊತೆಗಿದ್ದು ಮುನ್ನಡೆಸುವಾಗ, ಮುನ್ನಡೆಯುತ್ತಾ ಹೋಗುವಾಗ ದೇವರಿಂದ ಪ್ರತಿಫಲ ಪಡೆದ ಸಮುದಾಯವಾಗಿತ್ತು. ಎರಡನೇ ವಿಚಾರ ಪ್ರಿಯರೇ, ಯಾವಾಗ ನಾವು ದೇವರಿಂದ ದೂರ ಸರಿಯುತ್ತೆಯೋ ಆವಾಗ ನಮಗೆ ಶಿಕ್ಷೆ ದೇವರು ಕೊಡುತ್ತಾರೆ. ಯಾವಾಗ ರಾಜರು ಭ್ರಷ್ಟರಾದರೂ, ಕೆಟ್ಟ ಚಾಳಿಯನ್ನು, ಕೆಟ್ಟ ಹವ್ಯಾಸವನ್ನು ತನ್ನ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರೂ ಆವಾಗ ದೇವರಿಂದ ಅಥವಾ ತನ್ನಷ್ಟಕ್ಕೆ ತಾನೇ ಅವರು ಶಿಕ್ಷೆಯನ್ನು ಪಡೆಯುತ್ತಾರೆ, ದೇವರಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ಅವರಿಗೆ ಮನವರಿಕೆ ಆಗ್ತದೆ. ನಂತರ ಅವರು ತನ್ನ ಜೀವನ ಪರಿವರ್ತನೆ ಮಾಡುತ್ತಾರೆ, ಪಾಪಗಳನ್ನು ಕೂಗುತ್ತಾರೆ, ಭೂಮಿಯಲ್ಲಿ ದೇವರಿಗೆ ದೇವರ ಮುಖವನ್ನು ನೋಡದೆ ತಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಕೊರಗುತ್ತಾರೆ. ಆದರೆ ಯಾವಾಗ ದೇವರಿಂದ ಅವರು ದೂರ ಸರಿದ್ರೂ ಅವರಿಗೆ ಶಿಕ್ಷೆ ಅನುಭವವಾಗ್ತದೆ. ಸೌಲ ರಾಜ ಪಟ್ಟಾಭಿಷೇಕಕ್ಕೆ, ರಾಜಪಟ್ಟವನ್ನು ಮುಂದುವರಿಸಲು ಅಯೋಗ್ಯ ಎಂಬುದಾಗಿ ದೇವರೇ ಸಮುವೇಲ ಪ್ರವಾದಿಯ ಮುಖಾಂತರ ಹೇಳುತ್ತಾರೆ. ಪ್ರಿಯರೇ, ದೇವರು ಸಮುದಾಯದ ಜೊತೆ ಉಳಿಯುತ್ತಾರೆ. ಯೇಸುವಿನ ಸ್ವರ್ಗಾರೋಹಣ ಸಂದರ್ಭದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಆಜ್ಞೆಯನ್ನು ನುಡಿಯುತ್ತಾರೆ. ಹೋಗಿರಿ ಸಾರಿರಿ ಎನ್ನ ವಾರ್ತೆ ಬೇಗನೆ ತಿಳಿಸಿರಿ ಶುಭವಾರ್ತೆ. ಹೋಗಿರಿ ಸಾರಿರಿ ಎನ್ನ ವಾರ್ತೆ ಬೇಗನೆ ತಿಳಿಸಿರಿ ಶುಭವಾರ್ತೆ. ಗಗನದ ವಾರ್ತೆ ಶುಭ ಜನರಿಗೆ ಬೇಗನೆ ತಿಳಿಸಿರಿ ಶುಭವಾರ್ತೆ. ಹೋಗಿರಿ ಸಾರಿರಿ ಎನ್ನ ವಾರ್ತೆ ಬೇಗನೆ ತಿಳಿಸಿರಿ ಶುಭವಾರ್ತೆ. ಪ್ರಿಯರೇ, ಯೇಸು ನುಡಿದ ಆಜ್ಞೆ ಇದು ಶಿಷ್ಯರಿಗೆ, ಹೋಗಿರಿ ಎನ್ನ ಶುಭವಾರ್ತೆಯನ್ನು ದೇಶದ ಮೂಲೆ ಮೂಲೆಗಳಿಗೂ, ದಶ ದಿಕ್ಕುಗಳಿಗೂ ಸಾರಿರಿ
ನಾನು ನಿಮ್ಮ ಜೊತೆಗೆ ಸದಾಕಾಲ ಇರುವೆನೆಂದು. ನಾವು ಚರ್ಚಿಗೆ ಹೋಗುತ್ತೇವೆ. ಹೇಗೆ ಸಾಮುವೇಲನು ದೇವರ ಮಂದಿರದಲ್ಲಿ ಮಂಜೂಷದ ಸಮ್ಮುಖದಲ್ಲೇ ಮಲಗಿದ್ದನು, ದೇವರ ದರ್ಶನವನ್ನು ದೇವರ ಅನ್ಯೋನ್ಯ ಸಂಬಂಧವನ್ನು ಅನುಭವಿಸಿದ್ದನು, ಹಾಗೆಯೇ ಪ್ರಿಯರ ನಾವು ದೇವರು ಇರುವ ದೇವಾಲಯಕ್ಕೆ ದೇವರ ವಾಸ ಸ್ಥಳಕ್ಕೆ ನಾವು ಆವಾಗ ಆವಾಗ ಭೇಟಿ ಕೊಡುತ್ತೇವೆ. ಕೆಲವು ಕ್ರಿಶ್ಚಿಯನರು ಪ್ರತಿ ಆದಿತ್ಯವಾರ ತಪ್ಪದೆ ಭಕ್ತಿಯಿಂದ ತಮ್ಮ ಕುಟುಂಬದ ಜೊತೆಗೆ ಪೂಜೆಗೆ ಹೋಗುತ್ತಾರೆ. ವ್ಯಾಕುಲತೆಯಿಂದ ವ್ಯಾಧಿಯಿಂದ ಬಳಲುವ ಹಿರಿಯರು ಅಥವಾ ರೋಗಿಗಳು ತನ್ನ ಹಾಸಿಗೆಯಲ್ಲಿ ಮಂಚದಲ್ಲೇ ಇದ್ದರೂ ಟಿವಿಯ ಮುಖಾಂತರವ ಬೈಬಲ್ ಮಾತುಗಳನ್ನು ಆಲಿಸುವುದರ ಮುಖಾಂತರವ ಪೂಜೆಯಲ್ಲಿ ದೇವರ ವಾಕ್ಯದಲ್ಲಿ ಪಾಲ್ಗೊಂಡು ದೇವರಿಗೆ ಅನ್ಯೋನ್ಯ ಸಂಬಂಧವನ್ನು ಪಡೆಯುತ್ತಾರೆ. ಹಾಗೆಯೇ ಯಾವಾಗ ನಾವು ಚರ್ಚಿಗೆ ಹೋಗಿ ಭಕ್ತಿಯನ್ನು ಆಚರಿಸ್ತೇವೆ, ದೇವರ ದರ್ಶನವನ್ನು ಪಡೆಯುತ್ತೇವೆಯೋ ಆವಾಗ ನಮ್ಮ ಮೊದಲನೇ ಪ್ರಶ್ನೆ ಆಗಬೇಕು, ನಾವು ಆ ದೇವ ಮಂದಿರದಲ್ಲಿ ಹೋಗಿ ಏನು ಮಾಡಬೇಕು? ಈ ಪ್ರಶ್ನೆ ಪ್ರತಿಯೊಬ್ಬರು ನಾವು ಕೇಳಬೇಕು, ಉತ್ತರವನ್ನು ಪಡೆಯಬೇಕು. ದೇವ ಮಂದಿರದಲ್ಲಿರುವಾಗ, ದೇವರ ಮಂಜುಷದ ಸಮ್ಮುಖದಲ್ಲಿರುವಾಗ, ಪವಿತ್ರ ಸಂಸ್ಕಾರದ ಸಮ್ಮುಖದಲ್ಲಿರುವಾಗ ನಾವು ಕೇಳಬೇಕು, ನಾವು ದೇವರ ಸಮ್ಮುಖದಲ್ಲಿ ಏನು ಕೇಳಬೇಕು ಎಂಬುದಾಗಿ. ಸಮುವೇಲನು ಹೇಳಿದ ಮಾತನ್ನೇ ನಾವು ಹೇಳಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಅಪ್ಪಣೆಯಾಗಲಿ ಪ್ರಭುವೇ, ನಿಮ್ಮ ದಾಸನು ನಿಮ್ಮ ಸಮ್ಮುಖದಲ್ಲಿ. ಅಪ್ಪಣೆಯಾಗಲಿ ಪ್ರಭುವೇ, ನಿಮ್ಮ ದಾಸನು ಸಮ್ಮುಖದಲ್ಲಿ. ತಮ್ಮ ದಾಸ ಕಾದಿದ್ದಾನೆ, ತಮ್ಮ ದಾಸಿ ಕಾದಿದ್ದಾಳೆ. ಅಪ್ಪಣೆಯಾಗಲಿ. ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕು. ದೇವರ ಚಿತ್ತ ಯಾವುದು ಎಂಬುದಾಗಿ ನಾವು ಕೇಳಿ ಆ ಚಿತ್ತವನ್ನು ನಾವು ಗಮನಿಸಬೇಕು, ಅನುಸರಿಸಬೇಕು. ದೇವರ ಸಮ್ಮುಖದಲ್ಲಿರುವಾಗ ಭಕ್ತಿ ಭಾವದಿಂದ ಧನ್ಯತಾ ಭಾವನೆಯನ್ನು ನಾವು ಪ್ರಕಟಿಸಬೇಕು. ಗಾತಾರಹಾಯ ಮೇರ ದಿಲ್ ತೇರಿ ಪ್ರಶಂಸ ಬಾರ್ ಬಾರ್, ಕೈಸೆ ಕರೋ ಮೇ ಧನ್ಯವಾದ್, ಉಪ್ಕರ್ ಮಿಲೆ ಪ್ರಭು ಹಜಾರ್. ಗಾತಾ ರಹಾಯ ಮೇರ ದಿಲ್ ತೇರಿ ಪ್ರಶಂಸ ಬಾರ್ ಬಾರ್, ಕೈಸೆ ಕರೋ ಮೇ ಧನ್ಯವಾದ್, ಉಪ್ಕರ್ ಮಿಲೆ ಪ್ರಭು ಹಜಾರ್. ದೇವರು ನಮಗೆ ಸಾವಿರಾರು ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಧನ್ಯವಾದವನ್ನು ಸಮರ್ಪಿಸಬೇಕು.